ಈ ಬಾರಿ ಪ್ರೊ ಕಬಡ್ಡಿ ಹರಾಜು ಪ್ರಕ್ರಿಯೆಯಲ್ಲಿ ಬೆಂಗಳೂರು ಬುಲ್ಸ್ ತಂಡ ಸುರ್ಜಿತ್ ಸಿಂಗ್ ಅವರನ್ನ ಖರೀದಿಸಿದೆ. 14,20,000ಕ್ಕೆ ಸುರ್ಜಿತ್ ಸಿಂಗ್ ಅವರು ಈ ಬಾರಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೋಲ್ಡ್ ಆಗಿದ್ದಾರೆ. ಸೋಲ್ಡ್ ಆದ ನಂತರ ಸುರ್ಜಿತ್ ಸಿಂಗ್ ಅವರ ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು, ಅವ್ರು ಯಾವ ರೀತಿ ಎಮೋಷನಲ್ ಆದ್ರು ಫುಲ್ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸುರ್ಜಿತ್ ಸಿಂಗ್ ಅವರು ಬೆಂಗಳೂರು ಬುಲ್ಸ್ ಕೋಚ್ ಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಬಾರಿ ನನ್ನನ್ನ ಪರ್ಚೇಸ್ ಮಾಡಿದ್ರ ಆ ಒಂದು ನಂಬಿಕೆನ ಉಳಿಸ್ಕೊಳ್ತೀನಿ. ಈ ಬಾರಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನ ಬೆಂಗಳೂರು ಬುಲ್ಸ್ ತಂಡಕ್ಕೆ ನೀಡ್ತೀನಿ. ನಾನು ಹಲವಾರು ತಂಡಗಳಿಗೆ ಹಲವಾರು ವರ್ಷಗಳ ಕಾಲ ಆಡಿದ್ದೀನಿ, ತುಂಬಾ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡಿದ್ದೀನಿ, ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಗಳನ್ನ ಪಡೆದುಕೊಂಡಿದ್ದೀನಿ. ಈ ಬಾರಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ರಣಧೀರ್ ಸಿಂಗ್ ಶರಾವತ್ ಅವರು ಸತತವಾಗಿ 10ನೇ ವರ್ಷ ಇವಾಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕೋಚ್ ಆಗಿದ್ದಾರೆ. ಬೆಂಗಳೂರು ಬುಲ್ಸ್ ತಂಡದಲ್ಲಿ ಬಾಂಡಿಂಗ್ ಯಾವ ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಬೆಂಗಳೂರು ಬುಲ್ಸ್ ಕೋಚ್ ರಣಧೀರ್ ಸಿಂಗ್ ಶರಾವತ್ ಅವರ ಸಲಹೆಯನ್ನ ಪಡೆಯಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಬೆಂಗಳೂರು ಬುಲ್ಸ್ ಬಗ್ಗೆ ಸುರ್ಜಿತ್ ಸಿಂಗ್ ಅವರು ಫಸ್ಟ್ ರಿಯಾಕ್ಷನ್ ಅನ್ನ ಹೇಳ್ತಾರೆ. ಇದೇ ರೀತಿ ಬೆಂಗಳೂರು ಬುಲ್ಸ್ ತಂಡದ ಕ್ಯಾಪ್ಟನ್ ಕೂಡ ಇವರೇ ಆಗಲಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಬಲಿಷ್ಠ ಒಬ್ಬ ಡಿಪೆಂಡರ್ ಅಂತ ಹೇಳ್ಬೋದು. ಸುರ್ಜಿತ್ ಸಿಂಗ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ 10 ಹಲವಾರು ಕಬಡ್ಡಿ ಬಗ್ಗೆ ವಿಡಿಯೋ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ಆಲ್.